ಪರಮೇಶ್ವರ್. ಪತಿ ಪರಮೇಶ್ವರ? ಪತಿ ಬೇಡ, ಪರಮೇಶ್ವರ್ ಸಾಕು. ಆಕಾಶ್ ಇಲ್ಲಿಂದ ರೊಕ್ಕ ಕೊಡಕ್ ಬಂದಿರೋ ಬೇಡ ಅನ್ಬೇಡ, ಇಷ್ಟು ಏನೇ ಕೊಡದಿದ್ರು ನನ್ಗೆ ಕೊಡಿ. ಆಯ್ತು ತಗೊಳ್ಳಿ. ಅನಾಥ ಹುಡುಗಿ ನೀ ತಗೊಮ್ಮ, ನೀ ಚಾಕ್ಲೇಟ್ ತಿನ್ನು ಮಗಳೇ, ಚಾಕ್ಲೇಟ್ ತಿನ್ನಮ್ಮ. ಯಾಕೆ ಅಳ್ತಾ ಇದ್ದೀರಾ? ನನ್ನ ಕಷ್ಟ ಏನು ಅಂತ ಹೇಳಿ ಮೇಡಮ್. ಬಾಕ್ಲಲ್ಲಿ ನಿಂತ್ಕೊಂಡು ಅಳೋದು ಚೆನ್ನಾಗಿರಲ್ಲ, ಮನೆ ಒಳಗಡೆ ಬಂದು ಸ್ವಲ್ಪ ಹೊತ್ತು ಅಳ್ಳ. ಅಳಕ್ಕೆ ಮನೆ ಒಳಗೆ ಯಾಕೆ ಬರ್ತೀರಾ? ಇಲ್ಲ ಹೇಳಿ. ಏನೇನು ಹೆಸರು? ನನ್ನ ಹೆಸರು ಸುಬ್ರಹ್ಮಣ್ಯ ಪಾರ್ವತಿ ಯಾಕೆ ಬ್ರದರೇ. ಏನ್ ನಿನ್ನ ಹೆಸರು? ಅರ್ಚಿತಾ. ನೀ ಚಂದಳಕ್ಕೆ ಬರುತ್ತಾ? ಹರ್ಷಿತಾ ನನಗಿಲ್ಲಿ ತಲೆ ಹೋಗ್ತಾ ಇದೆ, ಸ್ವಲ್ಪ ತೆಪ್ಪಗಿರ್ತೀಯ, ಕೊಟ್ಟಿರೋ ಚಾಕ್ಲೇಟ್ ತಿನ್ನು. ಏನ್ ಸಮಸ್ಯೆ? ನೋಡಿಮ್ಮ ಈಕೆ ಹೆಸರು ಹರ್ಷಿತಾ ಅಂತ, ಯಾವುದೋ ಅನಾಥ ಮಗು. ಅನಾಥೋ ದೈವ ರಕ್ಷಕ ಅಂತಾರೆ, ದೇವರೇ ಕಾಪಾಡ್ತಾರೆ, ನನ್ನಿಂದ ಏನಾಗ್ಬೇಕು ಹೇಳಿ. ನಂದು ಊರೂರು ತಿರುಗೋ ಅಂತ ಮಾರ್ಕೆಟಿಂಗ್ ಕೆಲಸ, ಜೊತೆಲಿ ಕರ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಅಂತ ಅನಾಥಾಶ್ರಮದಲ್ಲಿ ಬಿಡ್ತಾ ಇದ್ದೆ. ಆದ್ರೆ ಅಲ್ಲಿ ಹೊಡಿಯೋದು ಬಡಿಯೋದು, ಹಳಸಿರೋ ಅಡುಗೆ ಬಡಿಸೋದು, ಉಪವಾಸ ಕೆಡುವುದು, ಇನ್ನೂ ಏನೇನೋ ತೊಂದರೆ ಕೊಡ್ತಾ ಇದ್ರು. ಪುಟ್ ಮಕ್ಳ ಕಷ್ಟ ಕೊಟ್ರೆ ನಂಗೆ ಸಹಿಸ್ಕೊಳಕ್ ಆಗಲ್ಲ ಕಣೋ. ಅದಕ್ಕೆ ನಾನು ಮಗುನ ಅನಾಥಾಶ್ರಮದಿಂದ ಕರ್ಕೊಂಡ್ ಬಂದ್ಬಿಟ್ಟೆ. ಮೂರ್ ದಿನ ಆಯ್ತು ನನ್ ಕೆಲ್ಸಕ್ಕೂ ಹೋಗಿಲ್ಲ. ಯಾರೋ ಒಬ್ರು ಹೇಳಿದ್ರು ಮಗುನ ಇಟ್ಕೊಂಡು ಕೆಲ್ಸಕ್ಕೂ ಹೋಗ್ದೆ ಎಷ್ಟ್ ದಿನ ಅಂತ ಕಾಯ್ತೀರಾ? ಪರಮೇಶ್ವರ್ ಅಂತ ಒಬ್ರು ಇದಾರೆ, ಅವ್ರ ಮನೆ ಕರ್ಕೊಂಡು ಹೋಗಿ ನಿಮ್ ಮಗುನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ, ಹೇಗಿದ್ರು ಅವ್ರಿಗೆ ಮಕ್ಳಿಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾನು ಇಲ್ಲಿ ಕರ್ಕೊಂಡು ಬಂದೆ ಅಮ್ಮ. ನೀರಲ್ಲಾದ್ರೂ ಹಾಕಿ, ಕಾಫಿಲಾದ್ರೂ ಹಾಕಿ, ನಾನು ನೋಡ್ಕೊಳ್ತೀನಿ. ನೀವ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು ಹೋಗಿ, ಸುಬ್ಬು ಬರ್ಕೊಳ್ಳೋ ಹೇಳಿ. 9 8 ರಜಾ ಹಾಕಿದ್ದೀನಿ, ಮನೇಲಿ ಓದ್ಕೋತೀನಿ. ನಿಂಗೆ ಚಾಕ್ಲೇಟ್ ಆಟ ಆಡಕ್ ಬರುತ್ತಾ? ಚಾಕ್ಲೇಟ್ ಆಟ ಅಂದ್ರೆ ಚಾಕ್ಲೇಟ್ ತಗೊಂಡ್ ಬಂದ ಆಟ ಹೇಳ್ಕೊಡ್ತೀನಿ. ಇಲ್ಲ ಇದೆ ತಗೊಮ್ಮ. ನೋಡಮ್ಮ ಇನ್ ಮುಂದೆ ನಿನ್ಗ ಅಪ್ಪ ಅಮ್ಮ ಎಲ್ಲ ಇವ್ರೆ. ಗೊತ್ತಿಲ್ಲಪ್ಪ, ಯಾವ್ದೋ ಅನಾಥ ಮಗು ಅಂತೆ, ಹೆಸರು ಹರ್ಷಿತ, ಯಾರೋ ಕರ್ಕೊಂಡ್ ಬಿಟ್ಟು ಹೋಗಿದ್ದಾರೆ. ಅದು ಬಂದಾಗಿಂದ ನಾನ್ ಅನಾಥ ಆಗ್ಬಿಟ್ಟಿದ್ದೀನಿ. ಆಗ್ತೀಯ ಬಿಡ. ನೀನ್ ಹೀಗ್ ಮಾತಾಡಿದ್ರೆ ಗುಂಡಣ್ಣ ನಿನ್ಗೆ ವೇದನ್ ಕೊಟ್ ಮದ್ವೆ ಮಾಡೋದ ಕಣಮ್ಮ. ಅಂಕುರ ನೀ ಸುಮ್ನೆ ಇವಳ ಜೊತೆ ಆಟ ಆಡೋ. ಪುಟಿ ಬಾಮ್ಮ ಇಲ್ಲಿ. ಏನ್ ನಿನ್ನ ಹೆಸರು? ಹರ್ಷಿತಾ. ನಿಮ್ ಹೆಸರು? ನಾನು ಲಾಯರ್ ಗುಂಡಣ್ಣ. ಈ ಲಾಯರ್ ಗುಂಡಣ್ಣ ಕರಿ ಕೊಟ್ಟು ಹಾಕೊಂಡು ಕೊಡ್. ಅದಕ್ಕೆ ಅರ್ಥ ಆಗಲ್ಲ. ನಿಮ್ಮ ಅಪ್ಪ ಅಮ್ಮನ ಹೆಸರು? ನಮ್ಮ ನಮ್ಮ ಅಪ್ಪನ ಹೆಸರು ಗೋಪಾಲ, ನಮ್ಮ ಅಮ್ಮನ ಹೆಸರು ಸೀತಮ್ಮ. ನಿಮ್ಮ ಅಪ್ಪನ ಹೆಸರು ಗೋಪಾಲನಾ? ಹೌದು. ನಿಮ್ಮ ಮನೆಯಲ್ಲಿದೆ ದೇವಸ್ಥಾನ ಹತ್ರ ಮರ ಇದೆ, ಅಲ್ಲಿದೆ. ನೀವು ಕರ್ಕೊಂಡು ಹೋದ್ರೆ ತರಿಸ್ತೇನೆ. ಅಯ್ಯೋ ನಿಮ್ದು ಯಾರಮ್ಮ ಬಿಟ್ಟಿದ್ದು? ಅಪ್ಪ. ಅಪ್ಪ ಅಮ್ಮ ಬೃಹತ್ ಬೆಂಗಳೂರು ಮಹಾನಗರ ಬಾಲಿಕೆ, ಅವ್ರ ಅಪ್ಪ ಅವಳನ್ನ ಅಲ್ಲಿ ಬಿಟ್ಟು ಹೋದ್ರಂತೆ. ಹರ್ಷಿತಾ ನೀ ಅನಾಥ ಮಗು ಅಂತ ಹೇಳ್ತಾ ಇದ್ರು. ನನ್ಗೆ ಅಪ್ಪ ಅಮ್ಮ ಇಬ್ರು ಇದಾರೆ, ಸದ್ದುಸ ಇಲ್ಲಿ ಇರು ಅಂದ್ರು ಇದೇನಿ. ಸುಬ್ಬು ಮೊಬೈಲ್ ಕೊಡು, ಕರ್ಕೊಂಡು ಹೋಗು. ಪುಟ್ಲರಿ ಇದು ರೆಕಾರ್ಡೆಡ್ ವಾಯ್ಸ್ ಅಲ್ಲ ಕಣ, ಗೋಪಾಲನೇ ಮಾತಾಡ್ತಾ ಇರ್ಬೇಕು. ಸ್ವಲ್ಪ ಹೊತ್ತು ಬಿಟ್ಟು ಬೇರೆ ನಂಬರ್ ಇಂದ ಟ್ರೈ ಮಾಡೋಣ ಕಣ, ಸಿಗಾಕೋತಾನೆ. ನೋಡ್ಕೊಳ್ಳೋರು ಇದಾರೆ ಅಂತ ತಮ್ಮ ಮಗಳನ್ನ ಬೇರೆಯವ್ರ ಮನೆಗೆ ಬಿಟ್ಟರೆ ಏನೋ ಚೆನ್ನಾಗಿರುತ್ತೆ. ಮುಂದೇನೋ ಗೊತ್ತಿದ್ದಾರೆ ದೀಪ. ಹೆದರಬೇಡ ಪರಮ, ಲೀಗಲ್ ಕಾಂಪ್ಲಿಕೇಶನ್ ಆದ್ರೆ ನಾನಿದ್ದೀನಿ. 100 ರೂಪಾಯಿ ಕೊಡೋ ಬದಲು 75 ರೂಪಾಯಿ ಕೊಡು. ಐ ಡೋಂಟ್ ಲೈಕ್ ಯು ಆಟಿಟ್ಯೂಡ್. ಅಲ್ಲಮ್ಮ ಯಾರ್ಯಾರನ್ನ ತನ್ನ ಮನೇಲಿ ಸೇರಿಸ್ತೀಯಲ್ಲ ರೀ, ಒಬ್ರಿಗೊಬ್ರು ಸಹಾಯ ಮಾಡಬೇಕು. ಹಾ ಹಾಗಂತ ಇರೋನ್ನೆಲ್ಲ ಮನೆಗೆ ಸೇರಿಸ್ಬಿಡು. ನಾನು ಕೈಲಾಸ ಏನು ಅನಾಥಾಶ್ರಮ ಧರ್ಮ ಚತ್ರನ. ನೋಡು ಮತ್ತೆ ಸ್ವಿಚ್ ಆಫ್. ಸುಮ್ಮನೆ ಹರ್ಷಿತಾ ಯಾಕೆ ಅಳ್ತಾ ಇದೀಯಾ? ನನಗೆ ಕತ್ಲಾದ್ರೆ ಭಯ ಆಗುತ್ತೆ. ಯಾಕೋ ಡೌ ಬರ್ತಾ ಉಂಟ, ನಮ್ಮ ಅಕ್ಕನ ಕೂಡ ಡೌ ಬರಂಗಿಲ್ಲ. ನನಗೆ ಅಮ್ಮ ಬೇಕು. ನಾನೇ ನಿಮ್ಮಅಮ್ಮ. ಸುಬ್ಬು ಇದ್ದಾನೆ, ಅಂಕಲ್ ಇದ್ದಾರೆ, ನೀ ಏನು ಹೆದರ್ಕೋಬೇಡ, ಆರಾಮಾಗಿರು. ನಂಗೆ ಅಮ್ಮ ಬೇಕು. ಹರ್ಷಿತಾ ನೀ ಊಟ ಮಾಡ್ಲಿಲ್ಲ ಅಂದ್ರೆ ನಾನು ಊಟ ಮಾಡಲ್ಲ, ಸುಬ್ಬುನು ಊಟ ಮಾಡಲ್ಲ. ನಾಯಕ್ ಊಟ ಮಾಡಬಾರ್ದೆ. ಸುಬ್ಬು ಈ ಹುಡುಗಿ ಊಟ ಮಾಡ್ತಾ ಇಲ್ವೋ ಅಂತ ಹೇಳು. ಆ
ಏನಮ್ಮ ನೀನು ಈ ತರ ಅಳ್ತಾ ಕೂತ್ಕೊಂಡ್ಬಿಡ್ತೀಯ? ಇನ್ನ ರಾತ್ರಿ 9 ಗಂಟೆ ಬೆಳಗ್ಗೆ ತಂಗ ಅಳ್ತಾ ಇರ್ತೀರಾ? ರೀ ಯಾರೋ ಕರ್ಕೊಂಬಂದು ಇವಳನ್ನ ಬಿಟ್ಟು ಹೋದ್ರು, ಫೋನ್ ಮಾಡಿದ್ರೆ ಫೋನ್ ತಗೊಳ್ತಿಲ್ಲ, ಈಗ ಇವಳು ನಿಜವಾಗ್ಲೂ ಅನಾಥೆ ಆದ್ಲು. ಅಕ್ಕ ನೀವು ಊಟ ಮಾಡ್ತೀವಲ್ಲ, ಹರ್ಷಿತಾ ಊಟ ಮಾಡಿದ್ರೆ ನಾವ್ ಎಲ್ರು ಊಟ ಮಾಡೋದು, ಮಗು ಹತ್ಕೊಂಡಿರ್ಬೇಕಾದ್ರೆ ಊಟ ಮಾಡಿದ್ರೆ ಹೌದು. ಇದೊಳ್ಳೆ ಚೆನ್ನಾಗಿತ್ತಲ್ಲಮ್ಮ, ಆ ಮಗು ಊಟ ಮಾಡೋಗಿಲ್ಲ ನಾವು ಊಟ ಮಾಡಬಾರ್ದ? ರೀ ಪಾಪ ರೀ ಚಿಕ್ಕ ಮಗು, ಸ್ವಲ್ಪ ಆದ್ರೂ ಕರುಣೆ ಮಮತೆ ಬೇಡವಾ ನಿಮ್ಗೆ? ದಾರಿದೀಪ ಮನೆ ದೀಪ ಆರ್ಸಕ್ ಮುಂಚೆ ಒಂದ್ ಸಹಾಯ ಆಗ್ಬೇಕಣ. ಪಾರು ತುಂಬಾ ಅಳ್ತಾ ಇದ್ದಾಳೆ, ಆ ಪಿನ್ನಿಗೆ ಬಂದು ಸಮಾಧಾನ ಮಾಡಕ್ ಹೇಳ. ಇವರಿಬ್ರು ಅಳ್ತಾ ಇದಾರೆ, ಬಂದ್ ಸಮಾಧಾನ ಮಾಡಿ ಅಂದ್ರೆ ನೀವು ಅಳ್ತಿರಲ್ರಿ, ನಾಚಿಕೆ ಆಗಲ್ವಾ? ರೀ ಪರಮೇಶ್ವರ ಅವ್ರೆ, ಈ ಮಗು ಕತೆ ಕೇಳಿದ್ರೆ ಯಾರಿದ್ದಾನೆ ರೀ ಅಳು ಬರಲ್ಲ? ಹರು ನಿಂಗೆ ಇನ್ನೊಂದ್ ವಿಷಯ ಗೊತ್ತಾ, ನಮ್ ಕಣ್ಣೀರು ರೌಕೆ ಮೇಲೆ ಬಿದ್ರೆ ಗಂಡ ರೌಕೆ ಕೊಡ್ಸ್ಬೇಕಂತೆ, ಸೀರೆ ಮೇಲೆ ಬಿದ್ರೆ ಹೊಸ ಸೀರೆ ಕೊಡ್ಸ್ಬೇಕಂತೆ. ಇದು ಪ್ಯಾಂಟ್ ಶರ್ಟ್ ಅನ್ವಯಿಸಲ್ವಾ? ರೀ ಪರಮೇಶ್ವರ ಅವ್ರೆ, ಹೆಣ್ಣಿನ ಕಣ್ಣೀರಿಗಿರೋ ಬೆಲೆ ಬಲ ಯಾರಿಗೂ ಇಲ್ವಂತೆ. ಇದ್ರಲ್ಲಿ ಏನೋ ಗೋಲ್ಮಾಲ್ ಇದೆ ಅನ್ಸುತ್ತೆ. ಅದು ಅಲ್ದೆ ಹೇಳಿ ಕೇಳಿ ಹೆಣ್ಮಗು ಬೇರೆ, ಹೇಳ್ದೆ ಇದ್ರು ಹೆಣ್ಮಗುನೆ. ಸರ್ ನಂಗೊಂದು ಡೌಟು ಸರ್, ಅವ್ರ ಅಪ್ಪನೇ ಮನೆಗೆ ತಂದು ಬಿಟ್ಟೋದ ಅಂದ್ಮೇಲೆ ಅವ್ರ ಅಪ್ಪನಿಗೂ ಈ ಮಗುಗೂ ಏನ್ ಸಂಬಂಧ? ಸಾಕು ಸುಮ್ನೆ ರೀ, ಮೊದಲೇ ದಾರಿ ಹತ್ತಿ ಹುರಿತಾ ಇದೆ, ಪೆಟ್ರೋಲ್ ಸುರಿತಿರಲ್ಲ. ಲೀಟರ್ಗೆ 59 ರೂಪಾಯಿ ರೀ. ಅದನ್ನ ಕಂಡಿಡಿಯಕ್ಕೆ ತಾನೆ ಈಗ ಬರ್ತಿರೋದು. ಇಲ್ಲೇ ಎಲ್ಲೂ ದೇವಸ್ಥಾನ ಪಕ್ಕದಲ್ಲೇ ಇದೆ. ಸರ್ ನಾವ್ ಇಷ್ಟೆಲ್ಲ ಕಷ್ಟ ಪಡೋ ಬದಲು ಪೊಲೀಸ್ ನಾಯಿ ಕರೆಸ್ಬಿಟ್ರೆ? ಅದೇ ನಾಯಿ ಮನೆ ಕಂಡು ಹಿಡಿತೆ, ನಾಯಿ ಬರುತ್ತೆ, ಆ ಹುಡುಗಿನ ನೋಡುತ್ತೆ, ಆ ಹುಡುಗಿನ ಬಟ್ಟೆ ಬರೀ ಮೂಸ್ ನೋಡಿದ್ರೆ ಕನ್ನಡಿ ಅಲ್ವಾ ಸರ್? ನೋಡೋ ಈಗ ನಾಯಿ ಕರೆಸೋದಕ್ಕೆಲ್ಲ ಟೈಮ್ ಇಲ್ಲ. ನೋಡಿ ನಮ್ಮಅಪ್ಪ ನನ್ನ ತಮ್ಮ. ಅವ್ರೇನ ಪುಟ್ಟ ನಿಮ್ಮಪ್ಪ? ಹೌದು ಅವ್ರೇ ನಮ್ಮಅಪ್ಪ, ಅವನೇ ನನ್ನ ತಮ್ಮ. ಮಾಮ ನಾ ಹೋಗಿ ಅವ್ರನ್ನ ಹಿಡ್ಕೊಂಡ್ಬರ್ತೇನೆ, ನಾ ಯಾರ ಹುಬ್ಬಳ್ಳಿ ಹೊಲೆ ಮುಟ್ಟಿದ್ರ ಬೊಲೆ. ಅದೆಲ್ಲ ಏನು ಬೇಡ, ಅವ್ರನ್ನ ಫಾಲೋ ಮಾಡಿ ಅವ್ರ ಮನೆ ಎಲ್ಲಿದೆ ಅಂತ ನೋಡ್ಕೊಂಬ ಸಾಕು. ಪೊಲೀಸ್ ರೈಡಿಯನ್ನ ಬೇರೆ ಇರುತ್ತೆ. ಏನು ಹಿಡಿಯೋ ಬಿಟ್ಟು ಬರ್ಬೇಕಿತ್ತು. ಇವರಿಬ್ರು ನಾನು ಹೇಳೋದು ಅರ್ಥ ಆಗಲ್ಲಪ್ಪ, ನೀನೇ ಹೇಳು. ನೋಡ್ರಮ್ಮ, ಆ ಹುಡುಗಿನ ಅವ್ರ ಮನೆಗೆ ಬಿಟ್ಟು ಬಂದ್ವಿ ಅಂತ ಇಟ್ಕೊಳ್ಳಿ, ಮತ್ತೆ ಅವ್ರ ಅಪ್ಪ ಹುಡುಗಿನ ಬೇರೆ ಮನೆ ಬಿಟ್ಟು ಅನಾಥೆ ಅಂತ ಹೇಳ್ತಾನೆ. ಮನೇಲಿ ಏನೋ ಚರ್ಚೆ ನಡೀತಾ ಇದೆ, ಏನ್ ವಿಷಯ? ನಂಗೆ ತುಂಬಾ ಭಯ ಆಗ್ತಾ ಇದೆ. ಭಯ ಪಡೋಕೆ ನೀವೇನ್ ಮಗುನ ಒದ್ದಿಲ್ಲ ಕದ್ದಿಲ್ಲ, ಮನೆ ಸಿಕ್ಕಿದೆ, ಮುಂದಿನ ವಿಷಯ ನಮಗ್ ಬಿಡಿ. ಆ ಅನಾಥ ಹುಡುಗಿ ಮನೆಗೆ ಬಂದ್ಮೇಲೆ ಮನೆಯವರೆಲ್ಲ ಅನಾಥ ಆಗ್ಬಿಟ್ರೆ ಸರ್? ಎಷ್ಟು ದಿನ ನೋಡ್ಕೋಬೇಕು ಏನೋ? ಅವ್ನು ಯಾಕೆ ಬಿಟ್ಟ ಏನು ಅಂತ ಈಗಾಗಲೇ ಗೊತ್ತಾಗಿದೆ. ಕತೆ ಒಂದು ಹಂತಕ್ಕೆ ಬಂದಿದೆ, ನಾನು ಇವರಿಬ್ಬರ ಹತ್ರ ಮಾತಾಡಬೇಕು, ನೀವು ಸ್ವಲ್ಪ ಒಳಗಡೆ ಹೋಗಿ. ಇನ್ಸ್ಪೆಕ್ಟ್ರೇ ನಿಮಗೆ ನಮ್ಮ ಸಹಕಾರ ಇದ್ದೇ ಇರುತ್ತೆ, ಇದರಿಂದ ನಿಮಗಾದ್ರೂ ಒಳ್ಳೇದಾಗ್ಬೋದು ನಮಗಾದ್ರೂ ಒಳ್ಳೇದಾಗ್ಬೋದು. ಹೇಳಿ ಸರ್, ನಮ್ಮಿಂದ ಏನು ಸಹಾಯ ಆಗಬೇಕು? ನೀವಿಬ್ಬರು ಕಳ್ಳರಾಗಬೇಕು. ಹೌದು, ಆ ಮನೆಯಲ್ಲಿ ಇನ್ನೂ ಒಂದು ಮಗು ಇದೆ, ಚೆನ್ನ ಅಂತ ಅದ್ರ ಹೆಸರು, ಅದನ್ನ ನೀವಿಬ್ರು ಕಿಡ್ನಾಪ್ ಮಾಡಬೇಕು. ಏನ್ರಿ ಇದು ಅನ್ಯಾಯ? ನನ್ನ ಮಗಳು ಎಲ್ಲ ಹೋದ್ಲು ಹುಡುಕಿ ಅಂತಂದ್ರೆ ಗೊತ್ತಿಲ್ಲ ಅಂತಿದ್ದೀರಲ್ಲ. ಹುಡುಕಿದ್ನಮ್ಮ, ಹೇಳೋದ್ರೆ ತಾನೆ ಫ್ರೆಂಡ್ ಮನೆಗೆ ಹೋಗಿರ್ಬೋದು ಅಂತ ಅನ್ಕೊಂಡೆ, ಈಗ ನೋಡಿದ್ರೆ ಎಲ್ಲೂ ಇಲ್ಲ. ನಿಮ್ ಜೊತೆ ತಾನೆ ಅವಳು ಬಂದಿದ್ದು? ನನ್ ಜೊತೆ ಬಂದಿದ್ದು ನಿಜ. ಚಾಕ್ಲೇಟ್ ಬೇಕು ಅಂದ್ಲು, ತರೋ ಅಷ್ಟು ಎಲ್ಲ ಹೋದ್ರೆ ನಾನೇನ್ ಮಾಡ್ಲಿ? ಏನ್ರಿ ಇದು, ನಂದಾಗಿ ಬೇಜವಾಬ್ದಾರಿತನದಿಂದ ಮಾತಾಡ್ತಿದ್ದೀರಲ್ಲ. ಅಮ್ಮ ಅಕ್ಕ ಬರ್ತಾಳೆ. ಯಾವಾಗ ಬರ್ತಾಳೋ ಯಾರಿಗೆ ಗೊತ್ತು ಚೆನ್ನ, ನಿಮ್ಮಪ್ಪ ನೋಡಿದ್ರೆ ಆರಾಮಾಗಿದ್ದಾರೆ, ಇವ್ರನ್ನ ಕೇಳು. ಅಪ್ಪ ಅಕ್ಕ ಬರ್ತಾಳೆ. ಬರ್ತಾಳ್ ಬಿಡು, ಏನ್ ಅರ್ಜೆಂಟ್ ಈಗ? ನಂಗೆ ಗೊತ್ತು ರೀ, ನಿಮ್ಗೆ ಹೆಣ್ಮಗು ಅಂದ್ರೆ ಅಷ್ಟಕ್ಕಷ್ಟೇ. ಅವ್ಳು ಹುಟ್ಟದಾಗಿಂದ ನಾನು ನೋಡ್ತಾನೆ ಇದ್ದೀನಿ, ಅವಳನ್ನ ಕಂಡ್ರೇನೆ ಆಗಲ್ಲ ನಿಮ್ಗೆ. ಆಗಲ್ಲ? ಹೌದು, ಏನೀಗ? ಈ ಚೆನ್ನನ್ ಮೇಲೆ ಇರೋ ಪ್ರೀತಿ ಹರ್ಷಿತನ್ ಮೇಲೆ ಇಲ್ಲ. ನೋಡು ಅವಳನ್ನ ಹುಡ್ಕೊಂಡ್ ಬರ್ತೀನಿ, ಅವ್ನ ಮುಂದೆ ಜಗಳ ಆಡ್ಬೇಡ, ಅವನು ಕಲ್ತ್ಕೊಳ್ತಾನೆ. ನನ್ ಜಗಳ ಇನ್ನೂ ಮುಗ್ದಿಲ್ಲ, ಅವನನ್ ಬೇಕಾದ್ರೆ ಹೊರಗಡೆ ಆಟ ಆಡಕ್ಕೆ ಕಳಿಸಿ. ಲೋ ಮಗನೇ, ನೀವು ಚಾಕ್ಲೇಟ್ ತಗೋ, ಹೊರಗಡೆ ಹೋಗಿ ಆಟ ಆಡ್ಕೊ. ನಿಮ್ಮ ಅಮ್ಮನಿಗೆ ಹುಚ್ಚಿಡ್ದಿದೆ, ಬಿಡಿಸ್ತೀನಿ, ನೀನು ಹೋಗು.
ಸಂಜೆ ಒಳಗಡೆ ನನ್ ಮಗಳು ನನಗೆ ಬೇಕು, ಇಲ್ಲ ಅಂದ್ರೆ ನಾನೇ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಪೊಲೀಸ್ನವ್ರು ಎಲ್ಲಿ ಅಂತ ಹುಡುಕ್ತಾರಮ್ಮ? ಆದ್ರೂ ಕಂಪ್ಲೇಂಟ್ ಕೊಡ್ಲೇಬೇಕಲ್ವಾ? ಪಾಪ ಅವಳು ಇದ್ದಾಳೋ ಇಲ್ವೋ ಗೊತ್ತಿಲ್ಲ. ಯಾವ್ದಾದ್ರು ಬಸ್ಗೂ ಲಾರಿಗೂ ಸಿಕ್ಕಿ ಸತ್ತು ಹೋಗ್ಬಿಟ್ಟಿದ್ರೆ? ಹಾಗೆಲ್ಲ ಏನು ಆಗಿರಲ್ಲ, ಅವಳು ನಿನ್ ಮಗಳು ಚುರುಕಾಗಿದ್ದಾಳೆ, ನೀನು ಧೈರ್ಯವಾಗಿರೋ. ಅದೆಲ್ಲ ನಂಗೆ ಗೊತ್ತಿಲ್ಲ, ಇವತ್ ಸಂಜೆ ಒಳಗಡೆ ನನ್ ಮಗಳು ನಂಗೆ ಬೇಕೇ ಬೇಕು. ಅದಕ್ಕೆ ನಾನೇನ್ ಮಾಡ್ಲಿ? ಹೋಗ್ ಹುಡುಕಿ. ಹರ್ಷಿತಾ ಏನಾಯ್ತು, ಯಾಕೆ ಅಳ್ತಾ ಇದೀಯಾ? ನನಗೆ ನಿಂಗೆ ತಮ್ಮ ಬೇಕು. ಅಳ್ಬೇಡ, ನಿನ್ ತಮ್ಮನ ಕರ್ಕೊಂಡ್ ಬರ್ತಾರೆ. ಥ್ಯಾಂಕ್ ಯು ಅಣ್ಣ, ಬಾರಿ ಚಿನ್ನ ನಾನು ನಿನ್ನ ಆಟ ಆಡೋಣ. ಸುಬ್ಬು ಇವ್ರನ್ನ ಆಟ ಆಡ ಕರ್ಕೊಂಡು ಹೋಗೋ. ಬರ್ರಿ ಬರ್ರಿ. ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ ನೀವು. ಮಗುನ ಎಷ್ಟು ಸುಲಭವಾಗಿ ಕದ್ಬಿಟ್ರು ಸಾರ್, ಮುಂಚೆನೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ಕಾಣಿಸುತ್ತೆ. ಇನ್ ಮುಂದೆ ಯಾವ್ದೇ ಮಗು ಕಿಡ್ನಾಪ್ ಆದ್ರು ಇವರಿಬ್ರು ಎತ್ತಾಕೊಂಡು ಹೋಗೋಣ. ಎಷ್ಟು ಈಸಿಯಾಗಿ ಕಿಡ್ನಾಪ್ ಮಾಡ್ಬಿಟ್ರಿ ನೀವು, ಎಕ್ಸ್ಪೀರಿಯನ್ಸ್ ಇದೆ, ಕೆಲಸ ಆಗತ್ತಾ? ಅಂದ್ರೆ ನೀವು ಆ ಮಗುನ್ ಕಿಡ್ನಾಪ್ ಮಾಡ್ಕೊಂಡ್ ಬಂದ್ರ? ನಾವೇ ಕಿಡ್ನಾಪ್ ಮಾಡೋ ಕೇಳಿದ್ದು, ಈಗ ವಿಷಯ ಎಲ್ಲ ಆಚೆ ಬರ್ತಾ ಇದೆ. ಅವ್ರ ಅಪ್ಪ ಅಮ್ಮ ಬಾಯ್ ಬಾಯ್ ಬಡ್ಕೋತಾ ಇದಾರೆ. ಹರ್ಷಿತನ್ ಜೊತೆ ಒಂದ್ ತಮ್ಮನು ಬಂದ್ ಸೇರ್ಕೊಂಡ, ಆ ಮಕ್ಕಳಪ್ಪ ಗೋಪಾಲ ಎಂತವನು ಅಂದ್ರೆ ಹೆಣ್ಮಗು ಅಂದ್ರೆ ಆಗೋದಿಲ್ಲ ಅಂತೆ, ಯಾಕೆ ಅಂತ ಗೊತ್ತಿಲ್ಲ. ಯಾರು ಸರ್? ನನ್ಗೇನ್ರಿ ಗೊತ್ತು, ನಾನೇ ಡೆಲಿವರಿ ಮಾಡಿಸಿದ್ನ. ಅದೊಂದು ಲೂಸ್ ಕೇಸು. ನಾನು ಕೇಳಿದ್ದಕ್ಕೆ ಅವನ ಹೆಂಡತಿ ಸೀತಾ ಹೇಳಿದ್ಲು, ಆ ಮನುಷ್ಯ ಆಗಾಗ ಹೆಣ್ಮಗುನ ಎಲ್ಲೆಲ್ಲ ಬಿಟ್ಟು ಬರ್ತಾನಂತೆ, ಯಾರಾದರೂ ಕೇಳಿದ್ರೆ ಅನಾಥೆ ಅಂತ ಹೇಳ್ತಾನಂತೆ, ಆದರೆ ಆ ಮಗು ಮತ್ತೆ ವಾಪಸ್ ಮನೆಗೆ ಬರುತ್ತಂತೆ. ಅಯ್ಯೋ, ಸ್ವಂತ ಮಗುನ ಅನಾಥೆ ಅನ್ನೋದ? ಇವ್ರಿಗೇನಾದ್ರೂ ಮಾಡಿ ಬುದ್ಧಿ ಕಲಿಸ್ಲೇಬೇಕು. ಅದಕ್ಕೇನಮ್ಮ ನಾನು ಪ್ರಯತ್ನ ಪಡ್ತಿರೋದು, ಗಂಡು ಮಗು ಹೊಂದಿದ್ರೆ ಸಾಕು, ಹೆಣ್ಮಗು ಇದ್ರೆ ರಿಸ್ಕು, ನಾಳೆ ಖರ್ಚು ಅಂತೇಳಿ ಆ ಮಗುನ ಆಚೆ ಹಾಕೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ. ಇದರಿಂದ ಇನ್ನೂ ಬೇರೆ ಏನಾದ್ರೂ ವಿಷಯ ಇರಬೇಕು. ಆಗ್ಲೇ ವಿಚಾರಿಸಿದಾಯ್ತು, ಹೆಣ್ಮಕ್ಳಿಗೂ ಇವನ್ಗೂ ಆಗ್ಬರಲ್ಲ ಅಂತ ಯಾರ ಶಾಸ್ತ್ರದವ್ರನ್ನ ಹೇಳಿದಾನಂತೆ. ಆ ಪುಟ್ಟಿ ದೊಡ್ಡವಳಾಗೋ ಟೈಮ್ಗೆ ಅವ್ರ ಅಪ್ಪನ್ಗೆ ದೊಡ್ಡ ರೋಗ ಬರುತ್ತಂತೆ. ಈಗ ಮುಂದೆ ನಾವೇನ್ ಮಾಡ್ಬೇಕು? ಅವಳ ಅಪ್ಪನ್ಗೆ ಫೋನ್ ಮಾಡ್ಕೊಡ್ತೀನಿ, ಮಾತಾಡಿ ಒಂದ್ ಜಾಗ ಫಿಕ್ಸ್ ಮಾಡಿ. ಏ ಸುಬ್ಬಾ, ಆ ಮಕ್ಕಳನ್ನ ಕರ್ಕೊಂಬಾರ. ನೀನ್ ಮಾತಾಡ್ತೀಯ? ನಾ ಮಾತಾಡ. ಏ ನೀನ್ ನಡೆ ಭಯಂಕರ ಪರಮೇಶ್ವರಪ್ಪ, ನಿನ್ ಮುಂದೆ ನಾನೇ ಯಾಕೆ ಮಾತಾಡಲಿ? ಮಾತಾಡು. ಹಲೋ, ಗೋಪಾಲ ನಿನ್ನ ಮಗ ನನ್ನ ಹತ್ರ ಇದ್ದಾನೆ, ಮಾತಾಡು. ಅಪ್ಪ, ನಾನು ಜನ ಅಂಕಲ್ ಕರ್ಕೊಂಬಂದ್ರು. ಅಯ್ಯೋ, ಹೊಡಿಬೇಡ್ರಿ. ಕೇಳಿಸ್ಕೊಂಡಿನ ರೀ 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 ರೀ, ಅವನಿಗೇನು ಮಾಡ್ಬೇಡ್ರಿ, ದಯವಿಟ್ಟು ಹೊಡಿಬೇಡ್ರಿ. ಕೇಳಿಸ್ಕೊಂಡಿನ? ಒಂದು ನಿಮಿಷ ಇರು, ಹೇಗೆ ಕರ್ಕೊಂಡು. ನಿನ್ನ ಮಗ ನಿನ್ಗೆ ಜೀವಂತ ಬೇಕು ಅಂದ್ರೆ ಎಂಟು ಮೈಲಿ ಕಲ್ಲು. ಏ ಬೇರೆ ಜಾಗ ಸಿಕ್ಕಲ್ವಿನ, 50 ವರ್ಷದಿಂದ ಅದೇ ಜಾಗಕ್ಕೆ ಹೋಗ್ತಾ ಇದ್ದೀವಿ, ಟ್ರಾಫಿಕ್ ಜಾಮ್ ಮಾಡ್ತೀವಿ ಸುಂದರ. ಆಯ್ತು ಬಿಡಪ್ಪ, ಹೋಟ್ಲು ಕ್ಲಬ್ಬು ಕಬ್ಬು ಕರ್ಕೊಂಬರಕ್ಕೆ. ಏ, ಬೆಟ್ಟದ ಗಣಪತಿ ದೇವಸ್ಥಾನ ಹತ್ರ ಇರೋ ವಾಟರ್ ಟ್ಯಾಂಕ್ ಹತ್ರ 1 ಲಕ್ಷ ರೂಪಾಯಿ ತಗೊಂಡ್ಬರ್ಬೇಕು. ಸಾಕು, ದುಡ್ಡು ಅರೇಂಜ್ ಮಾಡ್ಕೊಂಡು ನಾನು ಬರ್ತೀನಿ. ದಯವಿಟ್ಟು ನನ್ನ ಮಗಂಗೆ ಏನು ಮಾಡಬೇಡಿ ಪ್ಲೀಸ್. ಏನು ಮಾಡಲ್ಲ. ಯಾರ್ದ್ರಿ ಫೋನು? ಹರ್ಷತನ ವಿಷಯನ? ನನ್ನ ಮಗನ್ನ ಯಾರೋ ಕಿಡ್ನಾಪ್ ಮಾಡಿದಾರೆ ಕಣೆ. ಮತ್ತಿನ್ನೇನು, ನನ್ನ ಮಗನ್ನ ಕರ್ಕೊಂಡು ಹೋಗಿ ಎಲ್ಲೆಲ್ಲೋ ಬಿಟ್ಬಿಟ್ಟು ಬರ್ತೀರಾ, ಅದಕ್ಕೆ ದೇವ್ರು ನಿಮ್ಗೆ ಇಂಥ ಶಿಕ್ಷೆ ಕೊಟ್ಟಿರೋದು. ಇದಕ್ಕೆ ಯೋಚನೆ ಮಾಡಿ, ನನಗಂತೂ ಮುಂದೇನು ಮಾಡಬೇಕು ಅಂತಲೇ ತೋರಿಸ್ತಾ ಇಲ್ಲ. ಹರ್ಷತನ ಬಗ್ಗೆ ಪ್ರೀತಿ ತೋರಿಸ್ಲಿಲ್ಲ ಅಂದರೆ ನಾನು ಸತ್ತೋಗ್ತೀನಿ. ಪ್ಲೀಸ್ ಹಾಗೆಲ್ಲ ಮಾತಾಡಬೇಡ ಕಣೆ. ಚೆನ್ನನ್ನ ಬಿಡಿಸ್ಕೊಂಡು ಬರೋದಕ್ಕೆ 1 ಲಕ್ಷ ರೂಪಾಯಿ ಕೇಳ್ತಾ ಇದ್ದಾರೆ. ತವ್ರ ಮನೆಯಿಂದ ಕೊಟ್ಟಿರೋ ಒಡವೆನೆಲ್ಲ ಕೊಡ್ತೀಯಾ? ಆಯ್ತು ಬಿಡಿ, ಮಕ್ಕಳು ಇಲ್ಲ ಅಂದಮೇಲೆ ಆ ಒಡವೆ ಕಟ್ಕೊಂಡು ನಾನೇನು ಮಾಡಲಿ? ಆದರೆ ಇವತ್ತು ಸಂಜೆ ಒಳಗೆ ನಂಗೆ ಇಬ್ಬರು ಮಕ್ಕಳು ಬರಬೇಕು. ಏನು ಯೋಚನೆ ಮಾಡಬೇಡ, ಇಬ್ಬರು ಮಕ್ಕಳು ಬಂದೇ ಬರ್ತಾರೆ. ಹಲೋ ನೋಡ, ಈಗಿಂದೀಗ್ಲೇ ನೀನು ದುಡ್ಡು ತಗೊಂಡು ವಾಟರ್ ಟ್ಯಾಂಕ್ ಹತ್ರ ಬರಬೇಕು. ಈಗ್ಲೇನಾ? ಹೌದು, ಈಗಿಂದೀಗ್ಲೇ. ಇಲ್ಲ ಅಂದ್ರೆ ನಿನ್ನ ಮಗನ ಕತೆ. ದುಡ್ಡೆಷ್ಟಿದೆ? ಅಮೌಂಟ್ ಅರೇಂಜ್ ಆಗ್ಲಿಲ್ಲ ಸರ್, ಅದಕ್ಕೆ ನನ್ನ ಹೆಂಡತಿ ಒಡವೆ ತಗೊಂಬಂದಿದ್ದೀವಿ. ಇದ್ರ ಬೆಲೆನೆ 1 ಲಕ್ಷ ಮೀರುತ್ತೆ. ಏನ್ರಿ, ಮಕ್ಕಳನ್ನ ಕಿಡ್ನಾಪ್ ಮಾಡಿ ದುಡ್ಡು ವಸೂಲಿ ಮಾಡ್ತಿದ್ದೀರಾ? ಎಷ್ಟು ದಿವಸದಿಂದ ಈ ದಂಧೆ ನಡೀತಾ ಇದೆ ಸರ್? ನಮ್ಗೆ ಅರ್ಜೆಂಟ್ ಆಗಿ ದುಡ್ಡು ಬೇಕಿತ್ತು, ಅದಕ್ಕೆ ಈ ಥರ ಮಾಡ್ಬಿಟ್ರಿ. ಏನ್ರಿ, ಎಷ್ಟು ಜನ ನಿಮ್ಮ ಮಕ್ಕಳು ನಿಮಗೆ? ಇಬ್ರು ಮಕ್ಕಳು ಸರ್, ಇವನೇ ನನ್ನ 2ನೇ ಮಗ. ಮೊದಲನೇವಳು ಮಗಳು ಸರ್, ಅವಳು ಕಿಡ್ನಾಪ್ ಆಗಿದ್ದಾಳೆ, ಆದರೆ ಇವ್ರು ಹೇಳ್ತಿಲ್ಲ. ಮೊದಲನೇ ಮಗಳು ಕಿಡ್ನಾಪ್ ಆಗಿದ್ದಕ್ಕೆ ಯಾಕ್ರಿ ಕಂಪ್ಲೇಂಟ್ ಕೊಟ್ಟಿಲ್ಲ?
ಅವಳೇ ಬರ್ತಾಳೆ ಅಂತ ಸುಮ್ಮನದೆ ಸರ್. ವಯಸ್ಸೆಷ್ಟು? 8 ವರ್ಷ ಸರ್. 8 ವರ್ಷದ ಮಗು ತಪ್ಸ್ಕೊಂಡಿರುವಾಗ ಅದೇ ಹುಡ್ಕೊಂಡು ಬರ್ತೇನೆ ರೀ. ಕಂಪ್ಲೇಂಟ್ ಕೊಡ್ಬೇಕು ತಾನೆ? ಹೆಣ್ಮಗು ಅಂದ್ರೆ ನಿಮ್ಗೆ ಅಷ್ಟು ಕಷ್ಟ ತಾನೆ? ಹೌದು ಸರ್, ಇವ್ರಿಗೆ ಅವಳನ್ನ ಕಂಡ್ರೆ ಆಗೋದೇ ಇಲ್ಲ. ಹೆಣ್ಮಗು ಅಂತ ಯಾವಾಗ್ಲೂ ಬೈತಾನೆ ಇರ್ತಾರೆ. ಇವ್ರಿಗೆ ಅವಳಿಂದ ಅದೇನ್ ಕೆಡಕಾಗಿದ್ಯೋ ಏನೋ. ಕಾನೂನು ಬದಲಾಗಿದೆಯಮ್ಮ. ಏಯ್, ಹೆಣ್ಮಗು ಆಗಿದ್ದು ನಿನ್ಗ ಬೇರೆಯವ್ರಿಗ? ನನಗೆ ಸರ್. ಅಂದ್ಮೇಲೆ ನೀನ್ ತಾನೇ ಸಾಕ್ಬೇಕು. ಹೆಣ್ಮಗುನ ಸಾಕೋಕ್ ಶಕ್ತಿ ಇಲ್ಲ ಅಂದ್ರೆ ನಡಿ ಸ್ಟೇಷನ್ಗೆ. ತಪ್ಪಾಯ್ತು, ನನ್ನ ಬಿಟ್ಬಿಡಿ ಸರ್. ನಮ್ ಸಾಹೇಬ್ರಿಗೆ ಹುಟ್ಟಿರೋದು 2 ಮಕ್ಳು ಹೆಣ್ಣೆ, ಅವ್ರ ನೆಮ್ಮದಿ ಆಗಿಲ್ವಾ? ತಗೊಳ್ಳಿ ನಿಮ್ಮ ಮಗಳನ್ನ. ಹರ್ಷಿತಾ, ನೋಡ್ರಿ, ಗಂಡು ಮಗುಗೆ ಏನ್ ಪ್ರೀತಿ ಕೊಡ್ತಿರೋ ಅದಕ್ಕಿಂತ ಹೆಚ್ಚಿನ ಪ್ರೀತಿ ಹೆಣ್ಮಗು ಕೊಡ್ಬೇಕು. ತಂದಿರೋ ಒಡವೆನೆಲ್ಲ ಮಗಳ ಹೆಸರಲ್ಲಿ ಬ್ಯಾಂಕ್ ಲಾಕರ್ ಅಲ್ಲಿ ಇಟ್ಟು ರಸೀದಿ ತಂದ್ಕೊಡಿ. ಸರಿ ಸರ್. ನೀವು ಮಕ್ಕಳನ್ನ ಕರ್ಕೊಂಡೋಗಿ, ಇವ್ರನ್ನ ನಾನು ವಿಚಾರಿಸ್ಕೊತೀನಿ. ದೇವ್ರ ದೊಡ್ಡವನು, ನಿಮ್ ಋಣನ ಹೇಗ್ ತೀರಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇನ್ಸ್ಪೆಕ್ಟ್ರೆ. ಹೌದು ಇನ್ಸ್ಪೆಕ್ಟ್ರೆ, ನನ್ ಕಣ್ ತರ್ಸಿದ್ರಿ, ತುಂಬಾ ಥ್ಯಾಂಕ್ಸ್. ನಿಮ್ಮಿಂದ ನನ್ ಮಗಳಿಗೊಂದು ದಾರಿ ಆಯ್ತು, ನಾವೇನ್ ಬರ್ತೀವಿ ಬಿಡ್ರಿ. ಎಷ್ಟೊತ್ತು ಅಂತ ಹಿಡ್ಕೋತೀರಾ? ವೆಲ್ ಡನ್, ನಿಮ್ಮಿಬ್ಬರಿಂದ ಸತ್ಯಕ್ಕೆ ಜಯ ಆಯ್ತು. ಏನಪ್ಪ ಅದು? ಮದುವೆ ಆಗ್ಬೇಕಂದ್ರೆ ನಾನು ಹೆಂಗೆ ಕಿಡ್ನಾಪ್ ಮಾಡ್ಬೇಕೇ?